Hello friends, today I am going to explain about cultural contribution of during Tipu Sultan. Tipu Sultan ra kalavadiya ondu samskrutika kodegalannu nodana. Tipu Sultan, also known as Tipu Sahib or the Tiger of Mysore, was the ruler of the kingdom of both Tipu Sultan and his father used their French trained army in the alliance with the French in their struggle. Furthermore, Tipu Sultan also requested permission from the Ottomans to contribute the maintenance of the Islamic culture. So, art and culture. Tipu Sultan ra ondu kodigeyalli kale mattu samskrutige hechina ondu kodigeyanna kottidru. So, in the week of the Karnataka government proposal to drop the controversial rulers from the its textbooks, Showtime reached out of its artist and historians to find out what the 18th century rulers' contribution to Karnataka arts and culture were. And among the arts, it was the painting that captured Tipu imagination. The Srirangapatna Palace best reflects his taste in the painting. There were wonderful artworks inside, and many of these are created just using floral colors, historian Suresh Moon. ಈ ಒಂದು ಕಲೆ ಮತ್ತು ಸಂಸ್ಕೃತಿಗೆ ಕೊಟ್ಟಂತ ಕೊಡುಗೆಯನ್ನು ಕುರಿತು ಇತಿಹಾಸ ತಜ್ಞನಾದಂಥ ಸುರೇಶ್ ಮೂನ್ರವರು ತಮ್ಮದೇ ಆದ ಒಂದು ವಿಷಯದಲ್ಲಿ ಹೇಳುತ್ತಾರೆ. ಒಂದು ಕಡೆ ಈ ಒಂದು ಶ್ರೀರಂಗಪಟ್ಟಣದಲ್ಲಿರುವಂಥ ಒಂದು ಅರಮನೆಯಲ್ಲಿ ಪೇಂಟಿಂಗನ್ನು ನೋಡಲಿಕ್ಕೆ ಸಿಗುತ್ತೆ ನಮಗೆ. ಆ ಪೇಂಟಿಂಗನ್ನು ನೋಡೋದಾದರೆ ಇದರಲ್ಲಿ ವಿಶೇಷವಾಗಿ ಟಿಪ್ಪು ಸುಲ್ತಾನರ ಒಂದು ಅಭಿರುಚಿ ಇತ್ತು. ಅಪಾರವಾದ ಕಾಳಜಿಯಿಂದ ಈ ಒಂದು ಚಿತ್ರಕಲೆಯನ್ನು ಕುರಿತು ಅಪಾರವಾದಂಥ ಒಂದು ಕಾಳಜಿಯನ್ನು ಹೊಂದಿದ್ದರು ಟಿಪ್ಪು ಸುಲ್ತಾನರು. ಹಾಗಾಗಿ ಕಲೆ ಮತ್ತು ಸಂಸ್ಕೃತಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ರು ಅಂತ ಇಲ್ಲಿ ನಾವು ಹೇಳ್ಬೋದು. ಎಕ್ಸ್ಟೆನ್ಸಿವ್ ಲೈಬ್ರರಿ. ಸೊ ಲಿಂಗ್ವಿಸ್ಟಿಕ್ಸ್ ಎಕ್ಸ್ಪರ್ಟ್ ಕಾರ್ತಿಕ್ ಮಲ್ಲಿ ಸೇಸ್ ಟಿಪುಸ್ ಪರ್ಸನಲ್ ಲೈಬ್ರರಿ ಕ್ಯಾನ್ ಶೀ ಶೆಡ್ ಲೈಟ್ ಆನ್ ಹಿಸ್ ಕಲ್ಚರಲ್ ಟೆಂಪರ್ಮೆಂಟ್. ವೆನ್ ದ ಬ್ರಿಟಿಷ್ ಸೇಡ್ ಲೆಡ್ ಸೀಜ್ ಟು ಟಿಪುಸ್ ಲೈಬ್ರರಿ, ಹಿ ಸೇಸ್ ದ ಫೌಂಡ್ 2000 ವಾಲ್ಯೂಮ್ಸ್ ಇನ್ ದಿ ದಕ್ಕನಿ ಅಕಾರ್ಡಿಂಗ್ ಟು ಬ್ರಿಟಿಷ್ ಕ್ಯಾಟಲಾಗ್. ಬ್ರಿಟಿಷರು ಶ್ರೀರಂಗಪಟ್ಟಣವನ್ನು ಮುತ್ತಿಗೆ ಹಾಕಿದಾಗ ಟಿಪ್ಪು ತಮ್ಮ ಒಂದು ವೈಯಕ್ತಿಕ ಗ್ರಂಥಾಲಯವನ್ನು ಇಟ್ಟುಕೊಂಡಿದ್ದರು. ಅದರಲ್ಲಿ ಒಟ್ಟು 2000 ಗ್ರಂಥಗಳನ್ನು ನೋಡಲಾಗಿದೆ. ವರ್ಲ್ಡ್ಸ್ ಆಫ್ ಟಾಯ್ಸ್. ಬಟ್ ಒನ್ ಆಫ್ ದಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ಸ್ ಆಫ್ ಟಿಪ್ಪುಸ್ ಕಾಂಟ್ರಿಬ್ಯೂಷನ್ ಟು ಅಸ್ಥೆಟಿಕ್ಸ್ ಮೇ ನಾಟ್ ಬಿ ಕೌಂಟೆಡ್ ಆಸ್ ಕಲ್ಚರ್ ಬೈ ಮಾಡರ್ನ್ ಸ್ಟ್ಯಾಂಡರ್ಡ್ಸ್, ಬಟ್ ಇಟ್ ಈಸ್ ಸ್ಟಿಲ್ ಫರ್ಮ್ಲಿ ಅಟ್ಯಾಚ್ಡ್ ಇನ್ ದಿ ಮಾಡರ್ನ್ ಇಮ್ಯಾಜಿನೇಷನ್ ಟಾಯ್ಸ್. ಟಿಪ್ಪು ಪ್ರೊಮೋಟೆಡ್ ಟಾಯ್ ಮೇಕಿಂಗ್ ಎಟ್ ಚನ್ನಪಟ್ಟಣ. ಈ ಆಟಿಕೆ ಸಾಮಾನುಗಳನ್ನು ಸಿದ್ಧಪಡಿಸಲಿಕ್ಕೆ ಚನ್ನಪಟ್ಟಣ ಒಂದು ಕೈಗಾರಿಕೆ ಕೇಂದ್ರವಾಗಿತ್ತು. ಇಲ್ಲಿಂದ ಆಟಿಕೆ ಸಾಮಾನುಗಳು ಸಿದ್ಧವಾಗಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಮಾರಲಾಗ್ತಿತ್ತು. ಈ ಟಾಯ್ಗಳ ಬಗ್ಗೆ ಕುರಿತು ಹೆಚ್ಚಿನ ಒಂದು ಕಾಳಜಿಯನ್ನು ಹೊಂದಿದ್ದರು ಟಿಪ್ಪು ಸುಲ್ತಾನರು ಅಂತ ಹೇಳ್ಬೋದು. ಸೊ ಇಲ್ಲಿ ಕೆಲವೊಂದು ಪರಮಾರ್ಥಿಕ ಗ್ರಂಥಗಳನ್ನು ಕಾಣಬಹುದು. ಟಿಪ್ಪು ಸುಲ್ತಾನರು ಕಲೆ ಮತ್ತು ಸಂಸ್ಕೃತಿ ಕೊಟ್ಟಂಥ ಕೊಡುಗೆಯನ್ನು ಕುರಿತು ವಿಷಯಗಳನ್ನು ಕುರಿತು ಕೆಲವೊಂದು ಪರಮಾರ್ಥಿಕ ಗ್ರಂಥಗಳನ್ನು ನೋಡಿದಾಗ ನಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಿಳ್ಕೊಳ್ಬೋದು. ಅದರಲ್ಲಿ ವಿಶೇಷವಾಗಿ ಕಾಮತ್ ಸೂರ್ಯನಾಥ್ ಅವರು ಬರೆದಂಥ ಗ್ರಂಥ ಎ ಕಾನ್ಸಿಯಸ್ ಹಿಸ್ಟ್ರಿ ಆಫ್ ಕರ್ನಾಟಕ, ಬಿ ನರಸಿಂಗರಾಜು ನಾಯ್ಡು ಅವರು ಬರೆದಂಥ ಗ್ರಂಥ ಇನ್ಸೈಟ್ಸ್ ಇನ್ ಟು ಕರ್ನಾಟಕ ಹಿಸ್ಟ್ರಿ, ಡಾಕ್ಟರ್ ಎಸ್ ಎನ್ ಸೂರ್ಯೋದ್ರಪ್ಪ ಅವರು ಬರೆದಂಥ ಗ್ರಂಥ ಹಿಸ್ಟ್ರಿ ಆ್ಯಂಡ್ ಕಲ್ಚರಲ್ ಆಫ್ ಕರ್ನಾಟಕ, ಪ್ರೊಫೆಸರ್ ಬಿ ಪಿ ಹುಗಾರ್ ಅವರು ಬರೆದಂಥ ಗ್ರಂಥ ಹಿಸ್ಟ್ರಿ ಆಫ್ ಕರ್ನಾಟಕ, ಕೆ ಆರ್ ಬಸವರಾಜ್ ಅವರು ಬರೆದಂಥ ಗ್ರಂಥ ಕಲ್ಚರಲ್ ಹಿಸ್ಟ್ರಿ ಆಫ್ ಕರ್ನಾಟಕ, ಡಾಕ್ಟರ್ ಎಂ ವಿ ಕೃಷ್ಣಾರಾವ್ ಬರೆದಂಥ ಗ್ರಂಥ ಫ್ರೀಡಮ್ ಮೂಮೆಂಟ್ ಇನ್ ಕರ್ನಾಟಕ, ಡಾಕ್ಟರ್ ಪಿ ಬಿ ದೇಸಾಯ್ ಅವರು ಬರೆದಂಥ ಗ್ರಂಥ ಹಿಸ್ಟ್ರಿ ಆಫ್ ಕರ್ನಾಟಕ. ಸೊ ಬೈ ರೀಡಿಂಗ್ ದಿಸ್ ಆಲ್ ರೆಫರೆನ್ಸ್ ಟೆಕ್ಸ್ಟ್ ಬುಕ್ಸ್ ವಿ ಕ್ಯಾನ್ ರೀಡ್ ಮೋರ್ ದೆನ್ ದಿ ಎಕ್ಸ್ಪೆಕ್ಟೇಷನ್ಸ್ ರಿಗಾರ್ಡಿಂಗ್ ದಿ ಆರ್ಟ್ ಆ್ಯಂಡ್ ಕಲ್ಚರಲ್ ಕಾಂಟ್ರಿಬ್ಯೂಷನ್ ಆಫ್ ದಿ ಟಿಪ್ಪು ಸುಲ್ತಾನ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಮೈ ಲೆಕ್ಚರ್. ನನ್ನ ಉಪನ್ಯಾಸವನ್ನು ಕೇಳೋದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.